ಮೋದಿಯವರು ಒಂದು ಕಡೆ ನಾ ಖಾವಂಗ ನಾ ಖಾನೆದುಂಗ ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದ್ರಲ್ಲ, ಇದನ್ನು ಬಯಲುಗೊಳಿಸ್ದಂಗೆ ಆಗಲಿಲ್ವಾ ಅಂತ ನೀವು ಯೋಚನೆ ಮಾಡಿ. ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ಬೇಕಾದಂಗೆ ಡೊನೇಷನ್ ಕೊಡೋಕ್ಕೆ ಅನುವು ಮಾಡಿಕೊಟ್ಟು ಮೋದಿಯವರು, ತಮ್ಮ BJP ಪಾರ್ಟಿಗೆ ಅತಿ ಹೆಚ್ಚು ಡೊನೇಷನ್ ಬರುತ್ತೆ ಅಂತ ಗೊತ್ತಿದ್ದು ಅವ್ರಿಗೆ, ಅದರಿಂದ ಎಲೆಕ್ಷನನ್ನು ಗೆಲ್ಲಕ್ಕೆ ಅನುಕೂಲ ಆಗ್ತದೆ. ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳಿದರು, ಇದು ಕರಪ್ಷನ್ನ ಲೀಗಲೈಸ್ಗೊಳಿಸಲ್ವಾ, ತಾನು ಇರುವುದು ಜನಸಾಮಾನ್ಯರ ಪರವಾಗಿ ಅಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ, ಈ ಒಂದು ವರ್ಡಿಕ್ಟಿಂದ ಒಂದು ಮಟ್ಟಕ್ಕಾದರೂ ಪರೋಕ್ಷವಾಗಿ ಬಯಲಾಗಲಿಲ್ವಾ ಅನ್ನೋದನ್ನು ನೀವು ಎಷ್ಟು. ಸ್ನೇಹಿತರೆ ನಮಸ್ಕಾರ. ಇವತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಸೇರಿದಂಗೆ 5 ಜಡ್ಜ್ಗಳಿದ್ದಂಥ ಬೆಂಚು ಒಂದು ಅತಿ ಮುಖ್ಯವಾದ ವರ್ಡಿಕ್ಟ್ ಕೊಟ್ಟಿದೆ. ಈ ವರ್ಡಿಕ್ಟ್ ಯಾವುದ್ರ ಬಗ್ಗೆ ಅಂದರೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬಗ್ಗೆ. ಈ ವರ್ಡಿಕ್ಟಲ್ಲಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನ ಕ್ಯಾನ್ಸಲ್ ಮಾಡಿದೆ. ಈ ಸುಪ್ರೀಂ ಕೋರ್ಟ್ನ ಇವತ್ತಿನ ವರ್ಡಿಕ್ಟ್ ಏನಿದೆ, ಇದು ಒಂದು ರೀತಿ ಪರೋಕ್ಷವಾಗಿ ಮೋದಿಯವರ ಬಂಡವಾಳನ್ನು ಬಯಲ್ ಮಾಡಿದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಮೋದಿಯವರು ಪದೇ ಪದೇ ಸಾವಿರಾರು ಸರಿ ನಖಾ ಉಂಗ ನಖಾನೆ ದುಂಗ, ನಾ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೆ ಬಿಡೋದು ಇಲ್ಲ ಅಂತ ಹೇಳ್ತಾ ಬಂದು, ಮತ್ತು BJP ಬಿಟ್ಟರೆ ಉಳಿದೆಲ್ಲ ಪಾರ್ಟಿಗಳು ಕರಪ್ಟ್ ಪಾರ್ಟಿಗಳು ಅಂತ ಹೇಳ್ಕೊಳ್ತಾ ಬಂದು ಅದ್ರ ಮೂಲಕ ಜನಗಳನ್ನ ಮರಳು ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತಿದೆ. ಇಂಥ ಮೋದಿ ಇನ್ನೊಂದು ಕಡೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಜಾರಿ ತರೋದ್ರ ಮೂಲಕ ಈ ದೇಶದಲ್ಲಿ ಅತಿದೊಡ್ಡ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದ್ರು ಮತ್ತು ಕರಪ್ಷನ್ನನ್ನೇ ಕಾನೂನುಬದ್ಧಗೊಳಿಸಿದ್ರು ಅನ್ನೋದನ್ನು ಈ ವರ್ಡಿಕ್ಟು ಪರೋಕ್ಷವಾಗಿ ಇವತ್ತು ಹೇಳಿದೆ. ಅದರ ಮೂಲಕ ಮೋದಿಯವರ ಬಂಡವಾಳವನ್ನು ಪರೋಕ್ಷವಾಗಿ ಈ ವರ್ಡಿಕ್ಟು ಬಯಲು ಮಾಡಿದೆ. ವರ್ಡಿಕ್ಟ್ ಏನು ಹೇಳಿದೆ ಕಂಪ್ಲೀಟಾಗಿ ಅಂತ ನೋಡೋಕ್ಕೂ ಮೊದಲು, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂದರೆ ಏನು, ಇದು ಅಷ್ಟೊಂದು ಪ್ರಾಬ್ಲಮ್ಯಾಟಿಕ್ ಆಗಿತ್ತಾ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮು ಕರಪ್ಷನ್ನ ಲೀಗಲೈಸ್ಗೊಳಿಸಿತ್ತಾ. ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳಿದರು, ಇದು ಕರಪ್ಷನ್ನ ಲೀಗಲೈಸ್ಗೊಳಿಸಲ್ವಾ ಅಂತ ಹೇಳ್ಬಿಟ್ಟು ತುಷಾರ್ ಮೆಹ್ತಾ ಅವ್ರನ್ನ ಪ್ರಶ್ನೆ ಮಾಡಿದರು. ಸೊ ಇದನ್ನ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನು, 2018 ಜಾರಿಗೆ ಬಂದಿದ್ದು. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡಬೇಕು ಅಂತಂದರೆ ತನ್ನ ಹಿಂದಿನ 3 ವರ್ಷಗಳ ಒಟ್ಟು ಪ್ರಾಫಿಟ್ ಏನಿತ್ತು ಆ ಪ್ರಾಫಿಟಲ್ಲಿ 7% ಅಮೌಂಟನ್ನು ಮಾತ್ರ ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡ್ಬೋದಿತ್ತು. ಅಷ್ಟೇ ಅಲ್ಲ, ಯಾವ ಕಾರ್ಪೊರೇಟ್ ಕಂಪ್ನಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಡೊನೇಷನ್ ಕೊಡ್ತಾ ಇದೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು, ಒಂದು ಟ್ರಾನ್ಸ್ಪರೆನ್ಸಿ ಇತ್ತು. ಆದರೆ 2018 ಫಿನಾನ್ಸ್ ಬಿಲ್ ಮೂಲಕ ಮೋದಿ ಸರ್ಕಾರ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಜಾರಿಗೆ ತೊಗೊಂಬಂತು. ಕಂಪನೀಸ್ ಆ್ಯಕ್ಟ್ನ ಬದಲಾವಣೆ ಮಾಡ್ತು ಮತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನು ಬದಲಾವಣೆ ಮಾಡಿ ಅದರ ಮೂಲಕ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ನ 2018 ಜಾರಿಗೆ ತೊಗೊಂಬಂತು. ಆ 2018 ಜಾರಿಗೆ ತೊಗೊಂಬರುವಾಗ ಇದನ್ನು ಫಿನಾನ್ಸ್ ಬಿಲ್ ರೀತಿ ಪಾಸ್ ಮಾಡಿಸ್ಕೊಳ್ತು. ಯಾಕೆ ಅಂತಂದರೆ ಫಿನಾನ್ಸ್ ಬಿಲ್ನ ರೂಪದಲ್ಲಿ ನೀವು ಜಾರಿಗೆ ತರಕೊಟ್ಟಾಗ ಈ ವಿಷಯವನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ, ಲೋಕಸಭೆಯಲ್ಲಿ ಚರ್ಚೆ ಮಾಡಿಕೊಂಡ್ರೆ ಸಾಕು, ಲೋಕಸಭೆಯಲ್ಲಿ ಕೇವಲ 2 ದಿನಗಳ ಮಾತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿ ಜಾರಿಗೆ ತೊಗೊಂಬಂದರು. ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನು ಹೇಳುತ್ತೆ, ಇದು ಹೇಳೋದು ಮುಖ್ಯವಾಗಿಷ್ಟೆ. ಏನು ಅಂತಂದರೆ, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಪ್ರಕಾರ ಯಾವುದೇ ಕಾರ್ಪೊರೇಟ್ ಕಂಪನಿ ಎಷ್ಟಾದರೂ ಅಮೌಂಟ್ ಆದರೂ ಸರಿ, ಎಷ್ಟೇ ಅಮೌಂಟನ್ನಾದ್ರೂ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಮಾಡ್ಬೋದು. ಅಂದರೆ ಮೊದಲೇನಿತ್ತು, ಯಾವುದೇ ಕಾರ್ಪೊರೇಟ್ ಕಂಪ್ನಿ ತನ್ನ ಹಿಂದಿನ 3 ವರ್ಷಗಳ ಪ್ರಾಫಿಟ್ ಏನಿತ್ತು ಅದರಲ್ಲಿ 7% ಮಾತ್ರ ಡೊನೇಟ್ ಮಾಡ್ಬೋದಾಗಿತ್ತು ಪೊಲಿಟಿಕಲ್ ಪಾರ್ಟಿಗಳಿಗೆ. ಆದರೆ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನು ಹೇಳ್ತು ಅಂತಂದರೆ, ಎಷ್ಟು ಬೇಕಾದರೂ ಅಮೌಂಟನ್ನು ಯಾವ ಪೊಲಿಟಿಕಲ್ ಪಾರ್ಟಿಗೆ ಬೇಕಾದರೂ ಡೊನೇಟ್ ಮಾಡ್ಬೋದು. ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಮಾಡೋಕ್ಕೆ ಲಿಮಿಟೇ ಇಲ್ಲ ಅಂತ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಹೇಳ್ತು. 2ನೇ ಪಾಯಿಂಟ್, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನು ಹೇಳ್ತು ಅಂತಂದರೆ, ಯಾವ ಕಂಪ್ನಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಡೊನೇಟ್ ಮಾಡುತ್ತೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡೋ ಅಗತ್ಯ ಇಲ್ಲ ಅನ್ನೋದನ್ನು ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಜಾರಿಗೆ ತೊಗೊಂಬಂತು. ಸೊ ಇಲ್ಲಿ ನಾವು ನೋಡಬೇಕಾಗಿರೋದಿಷ್ಟೇ ನೋಡಿ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಪ್ರಕಾರ ಒಂದು ಕಂಪ್ನಿ ಇವತ್ತು ರಿಜಿಸ್ಟರ್ ಮಾಡಿಸ್ಬಿಟ್ಟು ನಾಳೆ ದಿನ ಡೊನೇಟ್ ಮಾಡ್ಬೋದು ನೀವು, ಮತ್ತು ನಿಮ್ಮ ಹತ್ರ ಬ್ಲ್ಯಾಕ್ ಮನಿ ಇರುತ್ತೆ, ಯಾವುದೋ ಪೊಲಿಟಿಕಲ್ ಪಾರ್ಟಿ ಕೊಡಬೇಕು ನೀವು, ಇವತ್ತು ರಿಜಿಸ್ಟರ್ ಮಾಡಿಸಿ ಕಂಪ್ನಿನ, ನಾಳೆ ಮಾರನೇ ದಿನ ನೀವು ಡೊನೇಟ್ ಮಾಡ್ಬೋದು. ಮತ್ತು ನಿಮ್ಮ ಕಂಪ್ನಿ ಎಷ್ಟೇ ಲಾಸ್ ಆಗೋಗಿರ್ತದೆ ಆನ್ ರೆಕಾರ್ಡು, ಆದರೆ ನೀವು 100 ಕೋಟಿ 200 ಕೋಟಿ ಡೊನೇಟ್ ಮಾಡ್ತಾ ಇರ್ತೀರಾ, ಇದಕ್ಕೂ ಕೂಡ ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಿ ಪ್ರಾವಿಷನ್ ಇದೆ. ಯಾಕೆ ಅಂತಂದರೆ ಯಾವುದೇ ಕಂಡೀಷನ್ ಇಲ್ಲ, ನೀವು ಎಷ್ಟು ಬೇಕಾದರೂ ಅಮೌಂಟ್ನ ಡೊನೇಟ್ ಮಾಡ್ಬೋದು, ಮತ್ತು ಯಾರಿಗೆ ಡೊನೇಟ್ ಮಾಡಿದ್ರೆ ಏನು ಗೊತ್ತಾಗಲ್ಲ. ಇದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ತಂದಿತ್ತು. ಇದ್ರ ಬಗ್ಗೆ ಅನೇಕರು ಪ್ರಶ್ನೆಗಳನ್ನಿತ್ತಿದ್ರು. ಮುಖ್ಯ ಪ್ರಶ್ನೆ ಎತ್ತಿದ್ದೇನು ಅಂತಂದರೆ, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನಿದೆ ಇದು ಕರಪ್ಷನ್ನ ಲೀಗಲೈಸ್ ಮಾಡಲ್ವಾ ಅಂತ. ಅದಕ್ಕಿಂತ ಮುಖ್ಯವಾಗಿ ಒಂದು ಸಣ್ಣ ಪಾಯಿಂಟು ಏನಂತಂದರೆ, ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಮೂಲಕ ಹೇಗೆ ಡೊನೇಟ್ ಮಾಡೋದು ಅಂತಂದರೆ, ಯಾವುದೇ ವ್ಯಕ್ತಿ ಅಥವಾ ಕಂಪ್ನಿ ಹೋಗಿ 1,000 ರೂಪಾಯಿಯಿಂದ ಹಿಡಿದು 1 ಕೋಟಿ ರೂಪಾಯಿ ತನಕ ಮೌಲ್ಯ ಇರತಕ್ಕಂಥ ಎಲೆಕ್ಟ್ರಲ್ ಬಾಂಡನ್ನು SBI ಬ್ಯಾಂಕಲ್ಲಿ ಪರ್ಚೇಸ್ ಮಾಡ್ಬೋದು. ಉದಾಹರಣೆಗೆ ನಾನು ಹೋಗಿ 1 ಕೋಟಿ ರೂಪಾಯಿ ಕೊಟ್ಟು ಎಲೆಕ್ಟ್ರಲ್ ಬಾಂಡನ್ನು SBI ಬ್ಯಾಂಕಲ್ಲಿ ಪರ್ಚೇಸ್ ಮಾಡ್ತೀನಿ, ನನಗೆ
ಆ ಎಸ್ ಬಿ ಐ ಬ್ಯಾಂಕು ಎಲೆಕ್ಟ್ರಲ್ ಬಾಂಡ್ ಕೊಡುತ್ತೆ, 1 ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ ಕೊಡ್ತದೆ. ಅದನ್ನು ನನ್ನ ಹೆಸರಿಲ್ಲ, ಏನೂ ಇರಲ್ಲ. ಅದನ್ನು ತೊಗೊಂಡೋಗಿ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಪೋಸ್ಟ್ ಮಾಡ್ಬೋದು, ಇಲ್ಲಾಂದರೆ ಪರ್ಸ್ನಲಾಗಿ ತಲುಪಿಸ್ಬೋದು. ಆ ಪೊಲಿಟಿಕಲ್ ಪಾರ್ಟಿ 15 ದಿನದೊಳಗಡೆ ಆ ಎಲೆಕ್ಟ್ರಲ್ ಬಾಂಡನ್ನು ಎಸ್ ಬಿ ಐ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ತಾನು ಅಷ್ಟು ಅಮೌಂಟನ್ನು ಎನ್ ಕ್ಯಾಶ್ ಮಾಡಿಸ್ಕೋಬೋದು. ಈ ರೀತಿ ಎಲೆಕ್ಟ್ರಲ್ ಬಾಂಡ್ ವರ್ಕ್ ಆಗುವಂಥದ್ದು. ಮುಖ್ಯವಾಗಿ ಬಂದಿದ್ದ ಪ್ರಶ್ನೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಏನು ಅಂತಂದರೆ, ಇದು ಕರಪ್ಷನ್ನನ್ನು ಲೀಗಲೈಸ್ ಮಾಡಲ್ವಾ ಅಂತ. ಮೊನ್ನೆ ವಿಚಾರಣೆ ನಡೀತಾ ಇದ್ದಾಗ ಕೂಡ ಚೀಫ್ ಜಸ್ಟಿಸ್ ತುಷಾರ್ ಮೆಹ್ತಾ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದ್ದಾರೆ, ಕರಪ್ಷನ್ನನ್ನು ಇದು ಲೀಗಲೈಸ್ ಮಾಡಲ್ವಾ ಅಂತ. ಹೇಗಿದು ಕರಪ್ಷನ್ ಲೀಗಲೈಸ್ ಮಾಡೋದು? ಈಗ ಉದಾಹರಣೆಗೆ ನೋಡಿ, ಯಾವುದೋ ಒಂದು ಕಂಪ್ನಿ 200 ಕೋಟಿ 300 ಕೋಟಿನ ಏನು ಮಾಡುತ್ತೆ, ರೂಲಿಂಗ್ ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡುತ್ತೆ. 200 ಕೋಟಿ 300 ಕೋಟಿ 400 ಕೋಟಿ ಹಿಂಗೆ ಡೊನೇಟ್ ಮಾಡಿಬಿಟ್ಟು ತನಗೆ ಬೇಕಾದಂತೆ ಕಾನೂನನ್ನು ಈ ಪೊಲಿಟಿಕಲ್ ಪಾರ್ಟಿ ಮೂಲಕ ಮಾಡಿಸ್ಕೊಳ್ಳುತ್ತೆ. ಇದನ್ನು ನಾವು ಕ್ವಿಡ್ ಪ್ರೋಕೋ ಅಂತ ಲೀಗಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಇದನ್ನು ಈ ರೀತಿ ತಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ, ಅದರಲ್ಲೂ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಈ ರೀತಿ ಡೊನೇಷನ್ ಕೊಡ್ತವೆ. ಇದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದು ಯಾವುದು? ಎಲೆಕ್ಟ್ರಲ್ ಬಾಂಡಿಂಗ್ ಸ್ಕೀಮ್. ಉದಾಹರಣೆಗೆ 2018 2024 ತನಕ, ಇಲ್ಲಿಯ ತನಕ ಕಾರ್ಪೊರೇಟ್ ಫಂಡಿಂಗು ಪೊಲಿಟಿಕಲ್ ಪಾರ್ಟಿಗಳಿಗೆ ಹೋಗಿರೋದು ಎಷ್ಟು ಗೊತ್ತಾ? 16,518 ಕೋಟಿ ರೂಪಾಯಿಗಳು. ಇದರಲ್ಲಿ ಮೋರ್ ದ್ಯಾನ್ 70% BJP ಪಾರ್ಟಿಗೆ ಹೋಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರ್ಪೊರೇಟ್ ಕಂಪ್ನಿ ಅತಿ ಹೆಚ್ಚು ಡೊನೇಷನ್ ಕೊಡೋದು ಯಾರಿಗೆ? ರೂಲಿಂಗ್ ಪಾರ್ಟಿಗಳಿಗೆ. ಸೊ ಉದಾಹರಣೆಗೆ, ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಮೈನಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇರಲ್ಲ ಅಂತ ಅಂದ್ಕೊಳ್ಳಿ. ಯಾರೋ ಮೈನಿಂಗ್ ಕಂಪ್ನಿ ಅಲ್ಲೋಗಿ ಇಲ್ಲೀಗಲ್ಲಾಗಿ ಲಂಚ ಕೊಟ್ಟು ಇಲ್ಲೀಗಲ್ಲಾಗಿ ಮೈನಿಂಗ್ ಮಾಡ್ತಾ ಇರುತ್ತೆ. ನಾಳೆ ದಿನ ಗೊತ್ತಾದಾಗ ಏನಾಗ್ತದೆ? ಅವ್ರ ಕೇಸ್ ಎದುರಿಸ್ಬೇಕಾಗ್ತದೆ, ಅರೆಸ್ಟ್ ಆಗಬೇಕಾಗ್ತದೆ, ಮತ್ತು ಅದೊಂದು ದೊಡ್ಡ ಸ್ಕ್ಯಾಮು ಅಂತ ಎಲ್ಲ ಕಡೆ ಪ್ರಚಾರ ಆಗ್ತದೆ, ದೊಡ್ಡ ಸ್ಕ್ಯಾಮ್ ಆಯಿತು ಅಂತ ಗೊತ್ತಾಗುತ್ತೆ. ಆದರೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಬಂದಾಗ ಅದೇ ಕಾರ್ಪೊರೇಟ್ ಕಂಪ್ನಿ ರೂಲಿಂಗಲ್ಲಿರತಕ್ಕಂಥ ಪೊಲಿಟಿಕಲ್ ಪಾರ್ಟಿಗೆ 400 ಕೋಟಿ ಡೊನೇಷನ್ ಕೊಟ್ಬಿಟ್ಟು ಎಲೆಕ್ಟ್ರಲ್ ಬಾಂಡ್ ಮೂಲಕ ಆ ಪರ್ಟಿಕ್ಯುಲರ್ ಫಾರೆಸ್ಟ್ ಏರಿಯಾದಲ್ಲಿ ಮೈನಿಂಗ್ ಮಾಡಬಹುದು ಅಂತ ಒಂದು ಕಾನೂನನ್ನೇ ಪಾಸ್ ಮಾಡಿಸ್ಕೊಂಬಿಟ್ರೆ, ಒಂದು ಪಾಲಿಸಿನೇ ಮಾಡಿಸ್ಕೊಂಬಿಟ್ರೆ, ಆಗ ಆರಾಮಾಗಿ ಮೈನಿಂಗ್ ಮಾಡ್ಬೋದು. ಅದು ಇಲ್ಲೀಗಲ್ ಅಂತಲೂ ಆಗಲ್ಲ. ಮತ್ತು ಇವರು ಏನು ಅದನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಡೊನೇಷನ್ ಕೊಟ್ಟಿರ್ತಾರಲ್ಲ, ಅದು ಲಂಚ ಅಂತಲೂ ಆಗಲ್ಲ. ಈ ರೀತಿ ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದಂಥ ಪರಿಸ್ಥಿತಿ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೇ ಇದ್ರ ವಿರುದ್ಧ ಕೇಸ್ ಹಾಕಿಸಿ ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ADR ಇವರಿಬ್ಬರು ಕೇಸ್ ಹಾಕಿ ಸುಪ್ರೀಂ ಕೋರ್ಟಲ್ಲಿ ನಡೆಸ್ತಾ ಇದ್ರು. ಮತ್ತು ಇದೇ ಕಾರಣಕ್ಕೆ, ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡ್ತವೆ ಸಿಕ್ಕಾಬಟ್ಟೆ, ಇದರಿಂದ ಕರಪ್ಷನ್ ಲೀಗಲೈಸ್ ಆಗುತ್ತೆ, ಮತ್ತು ದೇಶದ ಇಂಪಾರ್ಟೆಂಟ್ ಪಾಲಿಸಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೇ ಯುರೋಪ್ನಲ್ಲಿ ಬಹುತೇಕ ಕಂಟ್ರಿಗಳು ಏನು ಮಾಡಿವೆ ಅಂತಂದರೆ, ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡೋ ಡೊನೇಷನ್ನ ಬ್ಯಾನ್ ಮಾಡಿವೆ. ಇತ್ತೀಚೆಗೆ ಬ್ರೆಜಿಲ್ ಮತ್ತು ಚಿಲಿನಲ್ಲಿ ಕೂಡ ಕಾರ್ಪೊರೇಟ್ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡೋದನ್ನ ಬ್ಯಾನ್ ಮಾಡಲಾಗಿದೆ. ಸೊ ಈ ವಿಷಯದ ಬಗ್ಗೆ ಕಡೆಯ 4 ವರ್ಷಗಳಿಂದ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಕೇಸ್ ಹಾಕಲ್ಪಟ್ಟಿತ್ತು, ವಿಚಾರಣೆ ಇತ್ತೀಚೆಗೆ ನಡೀತು, ಇವತ್ತು ವರ್ಡಿಕ್ ಬಂದಿದೆ. ಈ ವರ್ಡಿಕ್ನಲ್ಲಿ ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಇದೇ ಮಾತುಗಳನ್ನ ಹೇಳಿದೆ. 2-3 ಪಾಯಿಂಟ್ ಮಾತ್ರ ಹೇಳಿ ಫೈನಲ್ ವರ್ಡಿಕ್ಗೆ ಹೋಗೋಣ. ಏನು ಹೇಳಿದೆ ಅಂತೇಳ್ಬಿಟ್ಟಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡಿ ಈ ಪ್ರತಿಯೊಬ್ಬ ಪ್ರಜೆಗೂ ಪೊಲಿಟಿಕಲ್ ಪಾರ್ಟಿಗಳಿಗೆ ಯಾರು ಎಷ್ಟು ಡೊನೇಷನ್ ಕೊಟ್ಟರು ಅಂತ ತಿಳ್ಕೊಳ್ಳೋ ಹಕ್ಕಿರ್ತದೆ, ಆ ಹಕ್ಕಿನ ವಯೋಲೇಷನ್ ಆಗಿದೆ ಇಲ್ಲಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ತುಂಬ ಕ್ಲಿಯರಾಗಿ ಕಂಪನೀಸ್ ಆ್ಯಕ್ಟ್ ಏನಿದೆ, ಕಂಪನೀಸ್ ಆ್ಯಕ್ಟ್ನ ವಯೊಲೇಟ್ ಮಾಡಿದ್ದು, ಕಂಪನೀಸ್ ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡಿದ್ದು ಕೂಡ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ತುಂಬ ಕ್ಲಿಯರಾಗಿ ಇದು ಕ್ವಿಡ್ ಪ್ರೋಕೋ ಇದಕ್ಕೆ ದಾರಿ ಮಾಡಿಕೊಡುತ್ತೆ, ಅಂದರೆ ಕಂಪ್ನಿಗಳು ತಮಗೆ ಬೇಕಾದಷ್ಟು ಡೊನೇಷನ್ನ ಕೊಟ್ಟು ತಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಇಡೀ ಸ್ಕೀಮ್ ಏನಿದೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಡೆಗೆ ಏನು ಹೇಳಿದೆ ಅಂತಂದರೆ, ಈಗಿನಿಂದನೇ ತಕ್ಷಣದಿಂದನೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಟ್ರಲ್ ಬಾಂಡ್ ಇಶ್ಯೂ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತ ಮೊದಲನೇ ಪಾಯಿಂಟ್ ಹೇಳಿದೆ. ಎರಡನೇ ಪಾಯಿಂಟ್ ಹೇಳುತ್ತೆ ಸುಪ್ರೀಂ ಕೋರ್ಟು, April 12, 2019 ಅಂದರೆ ಕೇಸ್ ಹಾಕಿದ ದಿನದಿಂದ ಇಲ್ಲಿಯ ತನಕ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಯಾರ್ಯಾರು ಎಷ್ಟೆಷ್ಟು ಎಲೆಕ್ಟೋರಲ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಯಾವ ಪಾರ್ಟಿಗೆ ಅದನ್ನು ಡೊನೇಷನ್ ಕೊಟ್ಟಿದ್ದಾರೆ, ಎಷ್ಟು ಅಮೌಂಟು, ಇದನ್ನೆಲ್ಲವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ಗೆ March 6 ಸಬ್ಮಿಟ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟು. ಅಂದರೆ ಇಲ್ಲಿಯ ತನಕ ಎಲೆಕ್ಟ್ರಲ್ ಬಾಂಡ್ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಡಿನಾಮಿನೇಷನ್ ಎಲೆಕ್ಟ್ರಲ್ ಬಾಂಡ್ ತೊಗೊಂಡಿದ್ದಾರೆ, ಯಾವ ಪೊಲಿಟಿಕಲ್ ಪಾರ್ಟಿಗಳಿಗೆ ಅದನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಡೀಟೇಲ್ಸ್ನ ಎಲೆಕ್ಷನ್ ಕಮಿಷನ್ಗೆ March 6 ಡಿಸ್ಕ್ಲೋಸ್ ಮಾಡಬೇಕು ಅಂತೇಳಿದೆ, ಸಬ್ಮಿಟ್ ಮಾಡಬೇಕು ಅಂತ. ಮತ್ತು ಎಲೆಕ್ಷನ್ ಕಮಿಷನ್ನು 1 ವಾರದೊಳಗಡೆ ಅಂದರೆ March 13 ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಡೀಟೇಲ್ಸ್ನೆಲ್ಲ ಫರ್ನಿಷ್ ಮಾಡಬೇಕು ಅಂತ
ಎಲೆಕ್ಷನ್ ಕಮಿಷನ್ ಹೇಳಿದೆ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಏನು ಹೇಳಿದೆ ಅಂತಂದರೆ, ಈಗಾಗಲೇ ಎಲೆಕ್ಟ್ರಲ್ ಬಾಂಡ್ ಯಾರು ತೊಗೊಂಡಿರ್ತಾರೆ ಅವರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟಿರ್ತಾರೆ ಎಲೆಕ್ಟ್ರಲ್ ಬಾಂಡನ್ನು, ಅವರಿನ್ನೂ ಎನ್ ಕ್ಯಾಶ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಆ ಬಾಂಡ್ಗಳನ್ನ ವಾಪಸ್ ಎಸ್ ಬಿ ಐ ಕೊಡಬೇಕು. ಎಸ್ ಬಿ ಐ ಆ ಬಾಂಡ್ಗಳ ಹಣವನ್ನು ಯಾರು ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ವಾಪಸ್ ಕೊಡಬೇಕು ಅಂತ ತೀರ್ಮಾನ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟು ಕಂಪ್ಲೀಟಾಗಿ ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೆದು ಕ್ಯಾನ್ಸಲ್ ಮಾಡಿದೆ. ಇವತ್ತಿನ ಈ ವರ್ಡಿಕ್ಟ್ ಏನಿದೆ ಇದನ್ನು ನೀವು ಯೋಚನೆ ಮಾಡಿ. ಇವತ್ತಿನ ಈ ವರ್ಡಿಕ್ಟು ಮೋದಿಯವರು ಒಂದು ಕಡೆ ನಾ ಕಾವುಂಗ ನಾ ಕಾನೆದುಂಗ ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ಕರಪ್ಷನ್ನನ್ನೇ ಲೀಗಲೈಸ್ ಮಾಡಿದ್ರಲ್ಲ, ಇದನ್ನು ಬಯಲುಗೊಳಿಸ್ದಂಗೆ ಆಗಲಿಲ್ವಾ ಅಂತ ನೀವು ಯೋಚನೆ ಮಾಡಿ. ಮತ್ತು ಇನ್ನೂ ಒಂದು ಕಡೆ ಇನ್ನೂ ಒಂದು ಪಾಯಿಂಟನ್ನು ನೀವು ಯೋಚನೆ ಮಾಡಿ. ಈ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ಬೇಕಾದಂಗೆ ಡೊನೇಷನ್ ಕೊಡೋಕ್ಕೆ ಅನುವು ಮಾಡಿಕೊಟ್ಟು ಮೋದಿಯವರು, ಅದರ ಮೂಲಕ ಪೊಲಿಟಿಕಲ್ ಪಾರ್ಟಿ ತಮ್ಮ ಬಿ ಜೆ ಪಿ ಪಾರ್ಟಿಗೆ ಅತಿ ಹೆಚ್ಚು ಡೊನೇಷನ್ ಬರುತ್ತೆ ಅಂತ ಗೊತ್ತಿದ್ದು ಅವ್ರಿಗೆ, ಅದರಿಂದ ಎಲೆಕ್ಷನನ್ನು ಗೆಲ್ಲಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಕಡೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೇಕಾದ ಅನುಕೂಲ ಮಾಡಿಕೊಡ್ತಾ ಅವರು ಒಟ್ಟಾರೆಯಾಗಿ ತಾನು ಇರುವುದು ಜನಸಾಮಾನ್ಯರ ಪರವಾಗಿ ಅಲ್ಲ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಅತಿ ಶ್ರೀಮಂತರ ಪರವಾಗಿ ಅಂತ ಅನ್ನೋ ವಿಷಯ ಕೂಡ ಈ ಒಂದು ವರ್ಡಿಕ್ಟಿಂದ ಒಂದು ಮಟ್ಟಕ್ಕಾದರೂ ಪರೋಕ್ಷವಾಗಿ ಬಯಲಾಗಲಿಲ್ವ ಅನ್ನೋದನ್ನು ನೀವು ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.